ನನ್ನ ಸ್ನೇಹಿತರು ಅವ್ರಿಗೆ ದೇವಳು ಒಳ್ಳೇದು ಮಾಡಲಿ. ನಾನು ಏನಿಲ್ಲ, ಅವ್ರ ಚಿಂತನೆಗೆ ನಾನು ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಫಿಲಮ್ ಇಂಡಸ್ಟ್ರಿಯಲ್ಲಿ ನನಗೆ ಸ್ನೇಹಿತರು, ಆದರೆ ಅವ್ರು ಹಿಡಿದಿರ್ತಕ್ಕಂಥ ಪಕ್ಷ ಅವ್ರ ನಿರ್ಧಾರ ತೊಗೊಂಡಿರೋದ್ರಿಂದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತಲ್ಲ. ಅವರು ಅವರು ಹಂಗೆ ಹೇಳಿರಲಿಲ್ಲ ಪಕ್ಷಕ್ಕೆ ಬರ್ತಾರೆ ಅಂಥೇಳಿ. ಆಹ್ವಾನ ಏನಾದ್ರು ಮಾಡಿದ್ರೂ ಗೊತ್ತಿಲ್ಲ ನನಗೆ. ಆದರೆ ಯೂಶಲಿ ಏನಾಗ್ತದೆ, ಈ ಫಿಲಮ್ ಇಂಡಸ್ಟ್ರಿ ನಾವೆಲ್ಲ ಫ್ರೆಂಡ್ಸ್ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಚರ್ಚೆ ಮಾಡದೇ ಇರೋದು ಒಳ್ಳೆಯದು. ಯಾಕೆಂದರೆ ಅವ್ರಿಗೂ ಒಂದು ಫಿಲಮ್ ಇಂಡಸ್ಟ್ರಿಲಿ ಒಂದು ಘನತೆ ಗೌರವ ಎಲ್ಲ ಬಂದಿರ್ತದೆ. ನಾವು ಕೂಡ ಗೀತಕ್ ಅವರು ಆ ಸಂದರ್ಭದಲ್ಲೆಲ್ಲ ತುಂಬ ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ಕಂಡವರು. ಸೊ ಅದಕ್ಕೆ ನಾನೇನು ಕಾಮೆಂಟ್ ಮಾಡೋಕ್ಕಲ್ಲ. ಅವ್ರದ್ದು ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ ಇನ್ನೇನಾಗುತ್ತೆ ಬದಲಿಸಿ ಅಂತ ಹೇಳ್ಬೋದು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಬಿಟ್ಟು ನೀವು ಮಾಡಿ ಅಂತ ಹೇಳಬಾರ್ದು, ಬದಲಿಸೋದು ಒಳ್ಳೆಯದು ಅಂತೇಳಿ ನಾನು ಅಷ್ಟು ಹೇಳ್ಬೋದು ಅಷ್ಟೇ. ಇಲ್ಲ, ಈ ಸಂದರ್ಭದಲ್ಲಿ ಯಾರು ಬಿ ಜೆ ಪಿ ಪರವಾಗಿ ಹೋದ್ರೂ ಕೂಡ ಪ್ಲಸ್ ಪಾಯಿಂಟ್ ಆಗೋಲ್ಲ, ಇನ್ನೂ ಮೈನಸ್ಸೇ ಆಗ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಬಿ ಜೆ ಪಿ ಮಾನ ಮರ್ಯಾದೆ ಕಳ್ಕೊಂಡು ಬಿಡಿದೆ. ಅವರಿಗೆ ಜನರ ಹತ್ರ ಹೋಗಿ ಮತ ಕೇಳ್ತಕ್ಕಂಥ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ವಿಶ್ವಾಸ ಇಲ್ಲ ಅಂದಮೇಲೆ ಅವ್ರು ಯಾವುದೇ ಥರದ ಒಂದು ಗೌರವ ಮತದಾರರಿಂದ ಸಿಗೋದಿಲ್ಲ. ಅದು ವೈಯಕ್ತಿಕವಾಗಿ ಸುದೀಪ್ ಅವರು ಅವ್ರ ನಿರ್ಧಾರ ತೊಗೊಂಡಿರೋದ್ರಿಂದ ಅದು ವೈಯಕ್ತಿಕವಾಗಿ ನಿರ್ಧಾರ ಆಗುತ್ತೆ. ಬಟ್ ಆದರೆ ಇವತ್ತಿನ ಸಂದರ್ಭದಲ್ಲಿ ಏನು ಸುಳ್ಳು ಹೇಳಿಕೊಂಡು ಬಿ ಜೆ ಪಿಯವರು ಸರ್ಕಾರ ಮಾಡಿ ವ್ಯಾವಹಾರಿಕ ಸರ್ಕಾರ ಮಾಡಿ ಎಲ್ಲ ಇದೆಲ್ಲ ಮಾಡಿದ್ಮೇಲೆ ನನಗನ್ಸುತ್ತೆ ಅವ್ರ ಮೇಲೆ ಹೇಳ್ತಕ್ಕಂಥ ಒಂದು ಸಂದರ್ಭ ಈ ಕರ್ನಾಟಕ ರಾಜ್ಯದಲ್ಲಂತೂ ಸೃಷ್ಟಿ ಆಗೋದಿಲ್ಲ.